ರಾಜ್ಯದಲ್ಲಿ ಇವತ್ತು ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ಮೆಗಾ ರೇಡ್ ನಡೆದಿದೆ ಒಂದಲ್ಲ ಎರಡಲ್ಲ ಅಂತ ಹೆಚ್ಚು ಕಡಿಮೆ 90 ಕಡೆ ಲೋಕಾಯುಕ್ತ ದಾಳಿ ಆಗಿದೆ ರಾಜ್ಯದಲ್ಲಿ ಲೋಕಾಯುಕ್ತ ಮೆಗಾ ರೇಡ್ 90 ಕಡೆ ಏಕಕಾಲಕ್ಕೆ ಇವತ್ತು ಲೋಕಾಯುಕ್ತ ದಾಳಿ ನಡೆದಿದೆ 200 ಕ್ಕೂ ಹೆಚ್ಚು ಅಧಿಕಾರಿಗಳು ಈ ರೀತಿ ರೇಡ್ ಅನ್ನು ಮಾಡಿದ್ದಾರೆ ಅಕ್ರಮ ಆಸ್ತಿ ಆದಾಯ ಮೀರಿ ಗಳಿಸಿದ ಆಸ್ತಿ ಹಿನ್ನೆಲೆಯಲ್ಲಿ ಈ ರೀತಿ ರೇಡ್ ಆಗಿದೆ ಸರ್ಕಾರಿ ಅಧಿಕಾರಿಗಳ ಮನೆಗಳ ಮೇಲೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಉಡುಪಿ ಹೆಚ್ಚು ಕಡಿಮೆ ಎಲ್ಲಾ ಕಡೆಯಲ್ಲೂ ಕೂಡ ರೇಡ್ ಆಗಿದೆ ಸರ್ಕಾರಿ ಅಧಿಕಾರಿಗಳ ಮೇಲೆ ದೂರು ಬಂದಾಗ ಒಂದು ಇವರು ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತನೋ ಅಥವಾ ಅಕ್ರಮವಾಗಿ ಬೇನಾಮಿ ಆಸ್ತಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅಂತನೋ ಅಥವಾ ವಿಪರೀತ ಲಂಚ ಹೊಡಿತಾರೆ ಅಂತನೋ ದೂರುಗಳು ಬಂದಂತ ಸಂದರ್ಭದಲ್ಲಿ ಅದೆಲ್ಲವನ್ನ ಕೂಡ ಅಂದ್ರೆ ಅದರ ಜೊತೆಗೆ ಇವರು ದೂರುದಾರರು ಕೆಲವು ದಾಖಲೆಗಳನ್ನು ಕೂಡ ಕೊಟ್ಟಿರ್ತಾರೆ ಇದೆಲ್ಲವನ್ನ ನೋಡಿ ಕುಲಂಕುಶವಾಗಿ ಪರಿಶೀಲಿಸಿ ಲೋಕಾಯುಕ್ತಕ್ಕೆ ಏನಾದರೂ ಅನುಮಾನ ಬಂದ್ರೆ ಹೌದು ಇವರು ಅಕ್ರಮವಾಗಿ ಇಷ್ಟೆಲ್ಲಾ ಸಂಪಾದನೆ ಮಾಡಿದ್ದಾರೆ ಅಂತ ಅಂತವರ ಮನೆಗಳ ಮೇಲೆ ಸಾಮಾನ್ಯವಾಗಿ ರೇಡ್ ಆಗುತ್ತೆ ಬೆಂಗಳೂರಿನ ಕಾರ್ಮಿಕ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಶ್ರೀನಿವಾಸ್ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತದವರು ಶ್ರೀನಿವಾಸ್ ಸಂಬಂಧ ಬೆಂಗಳೂರು ಮತ್ತು ಕೊಳ್ಳೇಗಾಲದಲ್ಲಿ ಒಟ್ಟು 9 ಕಡೆ ದಾಳಿಯಾಗಿದೆ ಕೊಳ್ಳೇಗಾಲದಲ್ಲಿ ಶ್ರೀನಿವಾಸ್ ಅವರಿಗೆ ಸಂಬಂಧಪಟ್ಟ ಫಾರ್ಮ್ ಹೌಸ್ ಇದೆ ಅಲ್ಲೂ ಕೂಡ ರೇಡ್ ಮಾಡಿದ್ದಾರೆ ಶ್ರೀನಿವಾಸ್ ಮನೆಯಲ್ಲಿ ಕಂತೆ ಕಂತೆ ಹಣ ಮತ್ತು ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ ಬೆಂಗಳೂರಿನ ಉಳ್ಳಾಲದಲ್ಲಿ ಇರತಕ್ಕಂತ ಉಪಕಾರ ರೆಸಿಡೆನ್ಸಿ ಆ ಉಪಕಾರ ರೆಸಿಡೆನ್ಸಿಯಲ್ಲಿ ಇವರ ಮನೆ ಇದೆ ಆ ಮನೆಯಲ್ಲಿ ಹಣ ಮತ್ತು ಚಿನ್ನಾಭರಣ ಎಲ್ಲ ಪತ್ತೆಯಾಗಿದೆ ಅಂತಕಂತ ಮಾಹಿತಿ ಬರ್ತಾ ಇದೆ ಲೋಕಾಯುಕ್ತ ರೇಡ್ ನಲ್ಲಿ ಏನೆಲ್ಲ ಅಕ್ರಮವಾಗಿ ಇವರು ಸಂಪಾದಿಸಿಟ್ಟಿದ್ದಾರೆ ಅದು ಚರಾಸ್ತಿ ಆಗಿರಬಹುದು ಸ್ಥಿರಾಸ್ತಿ ಆಗಿರಬಹುದು ಎಲ್ಲವನ್ನ ಕೂಡ ಸೇಮ್ ಐಟಿ ರೇಡ್ ಹೇಗಾಗುತ್ತೆ ಅದೇ ರೀತಿನಲ್ಲಿ ಆಗುತ್ತೆ ಬಟ್ ಇದು ಆದಾಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯೋದಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಕೊಳ್ಳೋಣ ನಾಗೇಶ್ ಕಾರ್ಮಿಕ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಶ್ರೀನಿವಾಸ್ ಇವರ ಹಿನ್ನೆಲೆ ಏನು ಎಲ್ಲೆಲ್ಲಿ ರೇಡ್ ಆಗಿದೆ ಇಲ್ಲಿ ತನಕ ಏನು ಸಿಕ್ಕಿದೆ ಅರವಿಂದ್ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ಪೊಲೀಸರು ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಶಾಕ್ ಅನ್ನು ಕೊಟ್ಟಿರುವಂತದ್ದು ನಾನು ಸದ್ಯ ಬೆಂಗಳೂರಿನಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂತದ್ದು ಒಂದು ಎಆರ್ಓ ಚಂದ್ರಪ್ಪಗೆ ಸೇರಿದಂತ ಕೆಆರ್ ಪುರಂನ 3 ಕಡೆ ದಾಳಿ ಮಾಡಿದ್ರೆ ಇನ್ನು ಉಳಿದಂತೆ ಶ್ರೀನಿವಾಸಕ್ಕೆ ಸೇರಿದಂತ ಒಟ್ಟು 9 ಕಡೆ ದಾಳಿ ಮಾಡಿರುವಂತ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆಯಿಂದ ಅವರ ಮನೆಗಳನ್ನು ಶೋಧ ಕಾರ್ಯ ಮಾಡುತ್ತಿರುವಂತ ವಿಜುವಲ್ಸ್ ಗಳನ್ನು ನಾನು ಈಗಾಗಲೇ ನಿಮಗೆ ತೋರಿಸ್ತಾ ಇದ್ದೀನಿ ಶ್ರೀನಿವಾಸ್ ಏನಿದ್ದಾರೆ ಇವರು ಸದ್ಯ ಈಗ ದಾವಣಗೆರೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಜೊತೆಗೆ ಇವರು ಕಾರ್ಮಿಕ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡ್ತಿರುವ ಬಗ್ಗೆ ಈಗ ಸದ್ಯ ಮಾಹಿತಿಯನ್ನು ಸಿಕ್ಕಿರುವಂಥದ್ದು ಸದ್ಯ ಈಗಾಗಲೇ ಬೆಳಗ್ಗೆಯಿಂದ ಲೋಕಾಯುಕ್ತ ಪೊಲೀಸರು ಉಳ್ಳಾಲ ಉಪನಗರದಲ್ಲಿರುವಂಥ ಮನೆಯಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು ಈಗಿರುವಂಥ ಮಾಹಿತಿ ಪ್ರಕಾರ ಅವರ ಮನೆಯಲ್ಲಿ ಕಂತೆ ಕಂತೆ ಹಣ ಮತ್ತು ಈಗಾಗಲೇ ಚಿನ್ನಾಭರಣವು ಕೂಡ ಪತ್ತೆಯಾಗಿದೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಜುವಲ್ಸ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ ಹಾಗಾಗಿ ಈ ಒಂದು ಮೂಲಗಳ ಪ್ರಕಾರ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮಾಡುತ್ತಿರುವಂಥದ್ದು ಈಗಾಗಲೇ ಬೆಂಗಳೂರಿನ ಅಧಿಕಾರಿಗಳು ಸೇರಿ ಒಟ್ಟು 17 ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಆಫೀಸ್ಗೆ ದೂರುಗಳು ಬಂದಿದ್ದವು ಆ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಮಾಡಿ ಶೋಧ ಕಾರ್ಯವನ್ನು ಮಾಡುತ್ತಿರುವಂಥದ್ದು ಈಗಾಗಲೇ ಈ ಚಂದ್ರಪ್ಪ ಏನಿದ್ದಾನೆ ಎಆರ್ಓ ಆರ್ ಆರ್ ನಗರ ವಲಯದ ವಾರ್ಡ್ನ ಅಧಿಕಾರಿಯಾಗಿದ್ದು ಈತ ಕೂಡ ಕಳೆದ ತಿಂಗಳು 30ನೇ ತಾರೀಕು ಲೋಕಾಯುಕ್ತ ಅಧಿಕಾರಿಗಳಿಗೆ ಟ್ರ್ಯಾಪನ್ನು ಆಗಿರ್ತಾರೆ ಟ್ರ್ಯಾಪ್ ಆದ ಬಳಿಕ ಮುಂದುವರಿದ ಭಾಗವಾಗಿ ಅವರ ಮನೆಯನ್ನು ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡುತ್ತಿರುವಂಥದ್ದು ಒಟ್ಟು ಬೆಳಗ್ಗೆ ಬೆಂಗಳೂರಿನಲ್ಲಿ ಒಟ್ಟು 11 ಕಡೆ ದಾಳಿ ಮಾಡಿರುವಂಥ ಲೋಕಾಯುಕ್ತ ಪೊಲೀಸರು ಸದ್ಯ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು ಅರವಿಂದ್ ನಾಗೇಶ್ ಹಾಗೆ ಸಂಪರ್ಕದಲ್ಲಿರಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಇದು ಕೇವಲ ಒಂದು ಕಡೆ ಅಲ್ಲ ಬೆಂಗಳೂರಿನಲ್ಲಿ 11 ಕಡೆ ಬೇರೆ ಬೇರೆಯವರ ಮನೆಗೆ ಸಂಬಂಧಪಟ್ಟಂತೆ ರೇಡ್ ಆಗಿದೆ ಅದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಬೆಂಗಳೂರಿನ ಬಿಬಿಎಂಪಿ ಅಧಿಕಾರಿ ಚಂದ್ರಪ್ಪ ಅವರ ಮನೆ ಮೇಲೆ ರೇಡ್ ಆಗಿದೆ